ನನ್ನ ಪ್ರೀತಿಯ ಹಾಡು. ನಮಸ್ಕಾರ ವೀಕ್ಷಕರೇ, ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲು ಸುಭಾಷ್ ನಗರ ಶಂಕರ್ಪುರ ಕಟ್ಪಾಡಿಯವರು ಆಯೋಜಿಸಿದಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಪ್ರತಿಭಾನ್ವಿತ ಕಲಾವಿದೆ ಕಾವ್ಯಶ್ರೀ ಸೀತಾರಾಮ್ ಆಚಾರ್ಯ. ಇವರು ಬರೀ ಹಾಡಿನಲ್ಲಿ ಮಾತ್ರವಲ್ಲದೆ ಕೊಳಲು, ಅದೇ ರೀತಿ ವೀಣೆಯನ್ನು ಕೂಡ ನುಡಿಸ್ತಾರೆ. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ನಮ್ಮನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೆ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರುದೇವತಾಯ ಗುರುಕುಲ ಧ್ಯಾಯಿನಿ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣ ಗಂಧಾಯ ಸರ್ವಗಾನ ಶ್ರವಣ ಪ್ರಣಯಿನೇ
ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋಸಹಸ್ರಾಯ ಗೋವರ್ಧನಾಯ ಗೋಪ ಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಪರಿಚಯವನ್ನು ನನ್ನ ಕಿರುಪರಿಚಯನ ಈಗಾಗಲೇ ನಮ್ಮ ವೀಕ್ಷಕರಿಗೆ ಹೇಳಿದೆ. ಸೊ ನೀವು ಅಂದರೆ ಹುಟ್ಟಿ ಬೆಳೆದಿರುವುದೆಲ್ಲ ಎಲ್ಲಿ, ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮುಗಿಸಿದ್ರಿ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನನ್ನ ಹಾಸನ ಜಿಲ್ಲೆ ರಾಮನಾಥ್ಪುರ ಅಂತ. ಓಕೆ, ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು, ವ್ಯಾಸಂಗ ಮಾಡಿದ್ದೆಲ್ಲ ಅಲ್ಲೇ. ಓಕೆ, ಅಲ್ಲಿಂದ ಮತ್ತೆ ಮದುವೆ ಆಗಿ ಉಡುಪಿಗೆ ಬಂದು. ಓಕೆ, ಉಡುಪಿಯಲ್ಲಿರೋದು ನೀವು? ಕೊಡವೂರಿನಲ್ಲಿ. ಓಕೆ, ಉಡುಪಿ ಕೊಡವೂರಿನಲ್ಲಿ, ಮಲ್ಪೆ ಕೊಡವರು ಅಲ್ಲಿದ್ದೇನೆ. ವಿದ್ಯಾಭ್ಯಾಸ ಎಲ್ಲ ನೀವು ಹಾಸನದಲ್ಲಿ? ಹಾಸನದಲ್ಲೇ. ಮತ್ತೆ ನಾನು ಸಂಗೀತವನ್ನು ಜೂನಿಯರ್ ಹಂತವನ್ನು ನಾನು ಹಾಸನಲ್ಲೇ ಮಾಡಿದ್ದು. ಓಕೆ, ಸಂಗೀತದ್ದು ಜೂನಿಯರ್ ನೀವು ಕಂಪ್ಲೀಟ್ ಹಾಸನದಲ್ಲೇ ಮುಗಿಸಿದ್ದೆ? ಹೌದು. ಮತ್ತೆ ಅಲ್ಲಿಯೂ ಕೆಲವು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೆ, ಸಣ್ಣ ವಯಸ್ಸಿನಲ್ಲೇ ನೀಡ್ತಾ ಇದ್ದೆ. ಎಷ್ಟು ವಯಸ್ಸಿನಿಂದ ಶುರು ಮಾಡಿದ್ದೀರಿ? ನಾನು 1ನೇ ತರಗತಿ ಇರುವಾಗ ಸ್ಟೇಜ್ ಮೇಲೆ ಹೋಗಿದ್ದೇನೆ, ಪಾದಾರ್ಪಣೆ ಮಾಡಿದ್ದೇನೆ. ಆವಾಗ ಫಸ್ಟ್ ಪ್ರೈಸ್ ಬಂದಿತ್ತು. ನನ್ನ ಅಣ್ಣನ 7ನೇ ತರಗತಿಯ ಹಾಡನ್ನು ಹಿಂದಿ ಕಂಠಪಾಠ, ಅವನು ಕಂಠಪಾಠ ಮಾಡ್ತಿದ್ದ, ಅದನ್ನು ಕೇಳಿ 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 ನಾನು ಹೋಗಿ ತಾಲೂಕು ಲೆವೆಲ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಹೇಳಿ, ಅದೇ ರೀತಿ ಈ ಒಂದು ಸಂಗೀತ ಅನ್ನೋದನ್ನ ಎಲ್ರಿಗೂ ಕೊಡೋದಿಲ್ಲ ದೇವರು, ಅಂದ್ರೆ ಆಯ್ಕೆ ಮಾಡಿನೇ ಕೊಡ್ತಾರೆ. ಹಾಗೆ ಅನ್ನೋದೊಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ದೇವರು ಕೊಟ್ಟಿರುವಂತ ವರ ನಿಮ್ಮಲ್ಲೂ ಕೂಡ ಇದೆ. ಸೊ ನಿಮ್ಗೆ ಎಷ್ಟು ಖುಷಿ ಅನಿಸ್ತದೆ ಇದ್ರ ಬಗ್ಗೆ? ಸಂಗೀತೇ ನನ್ನ ಜೀವ, ಸಂಗೀತನೇ ನನ್ನ ಸರ್ವಸ್ವ, ಅದಕ್ಕೆ ಅಂತಾನೆ ನನ್ನ ಜೀವನ ಮುಡುಪಿಟ್ಟು ಬಿಟ್ಟಿದ್ದೀನಿ. ಹಾಗಾಗಿ ನನ್ಗೆ ತುಂಬಾ ಇಷ್ಟ ಸಂಗೀತ. ನಾನು ದಿನಕ್ಕೆ ಒಂದು ಮನೆಯಲ್ಲಿ ದಿನ ಇಡೀ ಸಂಗೀತ ಹೇಳ್ತಾನೆ ಇರುದೆ, ಹಾಡು ಹೇಳ್ತಾನೆ ಇರ್ತೇನೆ. ಆ ಕಡೆ ಕಡೆ ಓಡಾಡುವಾಗ, ಕೆಲಸ ಮಾಡುವಾಗ ಹೇಳ್ತಾನೆ ಇರ್ತೇನೆ. ಮತ್ತೆ ಸುಮಾರು ಜನ ನನ್ನ ಹಾಡನ್ನ ನಾನು ವಾಟ್ಸಪ್ ಸ್ಟೇಟಸ್ ಅಲ್ಲೆಲ್ಲ ಹಾಕ್ತಾ ಇರ್ತೇನೆ. ಒಂದಿನ ಹಾಕ್ಲಿಲ್ಲ ಅಂದ್ರೆ ಸಾಕು, ಹೇಳ್ತಾರೆ ಯಾಕೆ ಇವತ್ತು ಹಾಕ್ಲಿಲ್ಲ ಸ್ಟೇಟಸ್ಗೆ, ಯಾಕೆ ನೀವು ಹಾಡು ಹಾಕಿದ್ರೆ ನಮ್ಗೆ ಮನಸ್ಸು ಒಂಥರ ನಿಜ ಹೆಚ್ಚಿನವರಿಗೆ ಕೇಳುದ್ರಲ್ಲಿ ಏನೋ ಒಂಥರ ಆನಂದ ಸಿಗ್ತದೆ. ಹಾಗೆ ನೀವು ಸ್ಟೇಟಸ್ ನೋಡ್ತಾ ಇದ್ರೆ ಎಷ್ಟೋ ಜನರಿಗೆ ಖುಷಿ ಅನಿಸ್ಬೋದು. ಅದಕ್ಕೆ ನನಗೂ ತುಂಬಾ ಇಷ್ಟ. ಹಾಗಾಗಿ ಅದಕ್ಕೆ ಎಲ್ಲರೂ ಕೇಳ್ತಾರೆ, ಹೇಗೆ ಮರೆತಿ ನೀನು, ಹೇಗೆ ಟೈಮ್ ಇಡ್ತೀಯ ಅದಕ್ಕೆ ಅಂತ ಹೇಳ್ತಾರೆ. ನಿಜವಾಗ್ಲು ಇವಾಗ ಅಂದ್ರೆ ಮಕ್ಕಳು ಅವರದಂತಾನೆ ಬಿಸಿ ಆಗಿ, ಅದರಲ್ಲೂ ಕೂಡ ನೀವು ಇದಕ್ಕೆ ಕೂಡ ಟೈಮ್ ಮಾಡ್ಕೊಂಡು ಹಾಡ್ತೀರಾ. ವೆರಿ ನೈಸ್. ಹಾಗಾಗಿ ಅದೇ ರೀತಿ ಈ ಒಂದು ಸಂಗೀತದ ಪಯಣ ಅನ್ನೋದು ನಿಮ್ಗೆ ಯಾವ ರೀತಿ ಶುರುವಾಯಿತು ಈ ಪಯಣ ನಿಮ್ದು? ನನ್ಗೆ ಸಣ್ಣ ವಯಸ್ಸಿನಿಂದನೇ ತುಂಬಾ ಸಂಗೀತದ ಮೇಲೆ ಆಸಕ್ತಿ ಇತ್ತು. ಇದಕ್ಕೆಲ್ಲ ಮೊದಲು ಕಾರಣ ನನ್ನ ತಾಯಿ. ಅದೇ ನಾನು ಕೇಳಲಿಕ್ಕೋದೆ, ಯಾಕೆಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಆಸಕ್ತಿ ಇತ್ತಾ, ಅಥವಾ ನಿಮ್ಗೇನೆ ಇದ್ರ ಬಗ್ಗೆ ಒಂದು ಒಲವು ಅಂತ? ಅಮ್ಮ ಎಲ್ಲ ಸಂಗೀತ ಹೇಳ್ತಿರ್ಲಿಲ್ಲ, ಅಂದ್ರೆ ನಾನು ಹಾಡುದು ನೋಡಿ ಅವ್ರಿಗೆ ತುಂಬಾ ಖುಷಿಯಾಗಿ ಮತ್ತೆ ಅವ್ರು ನನ್ನ ಸಂಗೀತ ತರಗತಿಗೆ ಹಾಕಿ.
ಶಿಕ್ಷಕರೇ, ನಮ್ಮ ಕಾವ್ಯಶ್ರೀ ಆಚಾರ್ಯ ಇವರಿಂದ ನಾವು ಹಲವಾರು ಹಾಡುಗಳನ್ನು ಕೇಳ್ಕೊಂಡು ಬಂದ್ವಿ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ. ಸೋ ಟೇಕ್ ಅ ಬ್ರೇಕ್. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಕಟ್ಪಾಡಿ ಆಯೋಜಿಸಿರುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಕಾವ್ಯ ಸೀತಾರಾಮ್ ಆಚಾರ್ಯ ಇವರು. ಓಕೆ, ಅವರು ಏನು ಅದರಲ್ಲಿ ಕ್ಲಾಸಸ್ ಏನು ಮಾಡಲಿಲ್ಲ, ಹಾಡ್ತಾ ಇರಲಿಲ್ಲ, ಬಟ್ ಅವರಿಗೆ ನಮ್ಮ ಮಗಳು ಒಂದು ಸಂಗೀತದಲ್ಲಿ ಹೋಗ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ಅವರು ನಿಮ್ಮದೊಂದು ಟ್ಯಾಲೆಂಟ್ ಏನಂತ ಗುರುತಿಸಿ ಅವರು ನಿಮಗೆ ಕ್ಲಾಸ್. ಹಾಗೆ ಅಲ್ಲಿ ತಾಯಿ ಮನೇಲೂ ಸಪೋರ್ಟ್ ಇದೆ, ಹಾಗೆ ಗಂಡನ ಮನೇಲೂ ಅದೇ ತರ ಸಪೋರ್ಟ್ ಇದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ. ನನ್ನ ಹಸ್ಬೆಂಡ್ ಕೂಡ ತುಂಬಾ ಅದಕ್ಕೆ ಸಹಕಾರ ಕೊಡ್ತಾರೆ. ಯಾವುದಕ್ಕೆ ಸಹ ನಮ್ಗೊಬ್ರು ಯಾರಾದ್ರೂ ಹಿಂದೆಯಿಂದ ನಮ್ಗೆ ಒಂದು ಸಪೋರ್ಟ್ ಮಾಡ್ಬೇಕಲ್ಲ. ಅದು ನಿಮ್ಗೆ ಸಿಕ್ಕ ಮತ್ತೆ ನನ್ನ ಪ್ರೋಗ್ರಾಮ್ಗೆ ಏನಾದ್ರೂ ಹೋಗುವಾಗ ಅಲ್ಲಿಗೆ ಕರ್ಕೊಂಡು ಹೋಗುದು ಅದೆಲ್ಲ ನನ್ನ ಹಸ್ಬೆಂಡ್. ಅವ್ರಿಗೆ ಎಷ್ಟೇ ಕೆಲಸ ಇದ್ರು ಅದಕ್ಕೆ ಅಂತ ನನಗೋಸ್ಕರ ಅಂತ ಅವ್ರು ಪಾಪ ಟೈಮ್ ಇಟ್ಟು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನನಗೆ ಸಂಗೀತದಲ್ಲಿ ಮುಂದುವರಿಲಿಕ್ಕೆ ತುಂಬಾ ಅನುಕೂಲ ಆಯ್ತು.
ಹಾಗೇನೆ ಇದೊಂದು ವೇದಿಕೆ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ, ಅವಕಾಶ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ. ಒಬ್ರು ಒಂದು ಸಂಗೀತಗಾರ ಗಾಯಕರಿರ್ಬೋದು ಅಥವಾ ಯಾರೇ ಕಲಾವಿದರಿರ್ಬೋದು, ಇವರಿಗೆ ನಿಮ್ಮ ಪ್ರಕಾರ ಒಂದು ವೇದಿಕೆ ಅನ್ನೋದು ಅವಕಾಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಮುಖ್ಯ. ಕಲಾವಿದ ಅಂದ್ರೆ ಅವನು ಅವನ ಕಲೆಗೆ ಗೌರವ ಸಿಕ್ಕಿದಾಗ ನಿಜವಾಗ್ಲೂ ಅದಕ್ಕಿಂತ ಒಂದು ಸಂತೋಷದ ವಿಷಯ ಯಾವುದು ಇಲ್ಲವೇ ಇಲ್ಲ. ಹಾಗಾಗಿ ನನಗಂತೂ ತುಂಬಾ ಖುಷಿ ಇದೆ. ತುಂಬಾ ಜನ ನನಗೆ ನೀನು ಒಳ್ಳೆ ಹಾಡ್ತೀಯ, ನೀನು ಸರಿಗಮಪ್ಪಗೆ ಹೋಗು, ಅಲ್ಲಿ ಹೋಗಿ ಸಪೋರ್ಟ್, ಸುಮಾರು ಜನ ಸಪೋರ್ಟ್ ಮಾಡ್ತಾರೆ. ಅವಕಾಶ ಕೂಡ ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ಳಿಲ್ಲ? ಯಾವತ್ತೂ ಮಿಸ್ ಮಾಡ್ಕೊಳ್ಳಿಲ್ಲ. ನನಗೆ ಬಂದ ಅವಕಾಶ, ನೀವು ಹಾಡು ಹೇಳಿ ಅಂತ ಕರೆದ್ರೆ ಸಾಕು, ನಾನು ಹೋಗ್ತೇನೆ ಹಾಡು ಹೇಳಲಿಕ್ಕೆ. ಎಷ್ಟು ಪ್ರೋಗ್ರಾಮ್ಗಳಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು ಆರ್ಕೆಸ್ಟ್ರಾ ಟೀಮ್, ಆರ್ಕೆಸ್ಟ್ರಾ ಮುಕ್ತ ಶ್ರೀನಿವಾಸ್ ಅಂತ ಅವರು ನನ್ನ ಗಂಡನ ಕಡೆ ಸಂಬಂಧ ಆಗ್ಬೇಕು ಅವರು, ಅವ್ರ ಜೊತೆನೂ ಆರ್ಕೆಸ್ಟ್ರಾಗೆ ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ಮತ್ತೆ ನನ್ನ ತಾಯಿ ಮನೆಯಲ್ಲಿ ನನ್ನ ಮದುವೆಗಿಂತ ಮುಂಚೆ ನಾನು ಶಾಂತಳ್ಳಿ ಗಣೇಶ್ ಅಂತ, ಅವರು ದೊಡ್ಡ ಆಕಾಶವಾಣಿ ಕಲಾವಿದ್ರು, ಅವ್ರ ಜೊತೆ ಸುಮಾರು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೇನೆ. ಮದುವೆಗಿಂತ ಮುಂಚೆ ಸ್ಕೂಲಿಗೆ ಹೋಗ್ತಾ ಇರುವಾಗಲೇ ಕೊಟ್ಟಿದ್ದೆ. ಹಾಗಾಗಿ ಇಲ್ಲಿ ಮುಕ್ತ ಶ್ರೀನಿವಾಸ್ ಅವ್ರ ಜೊತೆ ಕೊಡ್ತಾ ಇದ್ದೆ, ಸುಮಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಈಗ ಅಂದಾಜು ನಿಮ್ ಪ್ರಕಾರ ಎಷ್ಟು ನೀವು ಇದುವರೆಗೆ ಪ್ರೋಗ್ರಾಮ್ ಕೊಟ್ಟಿದ್ದೀರಿ? ಒಂದು 25-30 ವರೆಗೆ ಕೊಟ್ಟಿರ್ಬೋದು ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಎಷ್ಟು ವರ್ಷದಿಂದ ನೀವು ಸಂಗೀತ ಫೀಲ್ಡ್ ಅಲ್ಲಿ ಇದ್ದೀರಾ? ಒಂದು ಎಷ್ಟು ವರ್ಷ ಆಯ್ತು ಈ ಸಂಗೀತ ಫೀಲ್ಡ್? ನನಗೆ ಒಂದು 4 ವರ್ಷ ಇರುವಾಗಲೇ ನನ್ನ ತಾಯಿ ಹಾಕಿಬಿಟ್ಟಿದ್ದಾರೆ ನನ್ನ ಸಂಗೀತ ಕ್ಲಾಸ್ಗೆ. ಆವಾಗ್ಲಿಂದನೇ ನನ್ನ ಸಂಗೀತದ ಜರ್ನಿ ಆಗ್ತಾ ಇದೆ. ಈಗ ನಾನು ಮಕ್ಕಳಿಗೆಲ್ಲ ಸಂಗೀತ ಪಾಠ ಮಾಡ್ತೇನೆ. ನಿಮ್ಮ ಮನೆಯಲ್ಲೇ ಮಾಡ್ತೀರಾ ಬೇರೆ ಎಲ್ಲಾದರೂ ಕ್ಲಾಸ್? ನನ್ನ ಮನೆಯಲ್ಲಿ ಮಾಡ್ತೀನಿ, ಮತ್ತೆ ನಾನೊಂದು ಕಡೆ ಹೋಗಿ ಹೇಳ್ಕೊಡ್ತೇನೆ. ಅವರು ಹೇಳಿದ್ದಾರೆ ಅಲ್ಲಿ ಕೊಡವೂರಲ್ಲಿ ಸ್ವಲ್ಪ ಮುಂದೆ ಒಂದು 2 ಕಿಲೋಮೀಟರ್ ಆಗ್ಬೋದು, ಅಲ್ಲಿ ಏನಾದ್ರೂ ಸ್ಕೂಲಿಗೆ ಹೆಸರೇನಾದ್ರೂ ಇದೆಯಾ? ಅದು ನಾನೇ ಇಟ್ಟಿದ್ದೇನೆ, ಭಕ್ತಿ ಭಾವಲಹರಿ ಅಂತ ಇಟ್ಟಿದ್ದೇನೆ. ಮನೆಯಲ್ಲಿ? ಹಾ, ಅದು ಒಬ್ರು ಮನೆಯಲ್ಲಿ ಅವರು ನನ್ನನ್ನು ಕರೆಸಿರೋದು. ಬಂದು ಹೇಳ್ಕೊಡಿ, ನಮ್ಮ ಅಲ್ಲಿ ಕ್ಲಾಸ್ ಮಾಡ್ತೇನೆ. ಅಲ್ಲೊಂದು 15 ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆ ನಾನು ಮನೇಲಿ ಮಾಡೋದು ಕ್ಲಾಸ್ ಅಲ್ಲಿ ಒಂದು 40 ಮಕ್ಕಳು ಬರ್ತಾರೆ. ಒಂದು 50-55 ಮಕ್ಕಳು ಇದ್ದಾರೆ ನನಗೆ. ಅವರು ತುಂಬಾ ಆಸೆ ಪಡ್ತಾರೆ, ಮಕ್ಕಳೆಲ್ಲ ಚಿನ್ನದಂತ ಮಕ್ಕಳು ಸಿಕ್ಕಿಬಿಟ್ಟಿದ್ದಾರೆ ನನಗೆ. ಯಾವ ರೀತಿ ನೀವು ಸಂಗೀತ ಅಂದ್ರೆ ಶಾಸ್ತ್ರೀಯ ಪ್ರಕಾರವಾಗಿ ಹೇಳಿಕೊಡ್ತೀರಾ ಹೇಗೆ? ಹಾ, ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಹೇಳಿಕೊಡ್ತೇನೆ, ಮತ್ತೆ ಸುಗಮ ಸಂಗೀತ ಅಂದ್ರೆ ಮಕ್ಕಳಿಗೆ ಎಲ್ಲರಿಗೂ ಒಂದೇ ತರ ಇರುದಿಲ್ಲ ಅಲ್ಲ, ಎಲ್ಲರು ಚೇಂಜ್ ಕೇಳ್ತಾರೆ ಮಕ್ಕಳೆಲ್ಲ. ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ, ಇದೊಂದು ಸರಿಗಮ ಅದೆಲ್ಲ ನಾವು ಶಾಸ್ತ್ರೀಯ ಬಂದ್ರೆ ಅವರಿಗೆ ಒಂದು ಇಷ್ಟ ಆಗುದಿಲ್ಲ, ಬೋರ್ ಅನಿಸ್ತದಲ್ಲ. ಹಾಗಾಗಿ ನಾನು ಈ ತರ ಶಿಶು ಗೀತೆಗಳು, ಜಾನಪದ ಗೀತೆ, ಭಕ್ತಿ ಗೀತೆ ಆತರ ಎಲ್ಲ ಹೇಳ್ಕೊಡ್ತಾ ಇರ್ತೇನೆ, ಮಕ್ಕಳಿಗೆ ಖುಷಿ ಆಗ್ತದೆ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬರೀ 1/2 ಗಂಟೆ ಮಾತ್ರ ಕ್ಲಾಸ್ ತಗೊಳ್ತೇನೆ ಮಕ್ಕಳಿಗೆ, ಬೇಕು ಅಂದವರಿಗೆ ಮಾತ್ರ ಬೇಸಿಕ್ ಕ್ಲಾಸ್ ಮಾಡ್ತೇನೆ. ಹಾ, ಮತ್ತೆ ಎಲ್ಲರಿಗೂ ಸುಗಮ ಸಂಗೀತ. ಈ ಸರ್ತಿ ಸುಮಾರು ಮಕ್ಕಳಿಗೆ ಪ್ರೈಸ್ ಬಂದಿದೆ ನಾನು ಹೇಳ್ಕೊಟ್ಟಿರೋ ಹಾಡಿಂದ. ಸುಮಾರು ಮಕ್ಕಳಿಗೆ ಬಂದ. ಅದೇ ರೀತಿ ಒಂದು ಶಾಸ್ತ್ರೀಯ ಸಂಗೀತದ ಜೂನಿಯರ್ ಇರ್ಬೋದು, ಸೀನಿಯರ್ ಇರ್ಬೋದು, ಎಕ್ಸಾಮ್ಗೆಲ್ಲ ಕೂತ್ಕೊಳಿಸ್ತೀರಾ? ಎಕ್ಸಾಮಿಗೂ ಕೂತ್ಕೊಳಿಸ್ತೀರಾ? ಈಗ ಹೇಳಿ ಕೊಡ್ತಾ ಇದ್ದೇನೆ, ಕಲಿತಾ ಇದ್ದೇನೆ. ಈಗ ಹೇಳಿ ಕೊಡ್ತಾ ಇದ್ದೇನೆ. ಟೋಟಲ್ ಎಷ್ಟು ಅವರ್ ಕ್ಲಾಸ್ ತಗೊಳ್ತೀರಿ? ನಾನು 1.5 ಅವರ್ ಕ್ಲಾಸ್ ತಗೊಳ್ತೇನೆ. 3:30 ಸ್ಟಾರ್ಟ್ ಮಾಡ್ತೀನಿ ಸ್ಯಾಟರ್ಡೆ, ಸಂಡೆ 3:30 to 5:00 ತನಕ ಕ್ಲಾಸ್ ತಗೊಳ್ತೀನಿ. ಒಟ್ಟಿಗೆ ದೊಡ್ಡ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆಲ್ಲ ಒಟ್ಟಿಗೆ ಕ್ಲಾಸ್ ಮಾಡ್ತೇನೆ, ಒಟ್ಟಿಗೆ ಕ್ಲಾಸ್. ಅದೇ ನೀವೆಲ್ಲಿ ಕಲ್ತಿರೋದು ಈ ಒಂದು ಸಂಗೀತವನ್ನು? ಹಾಸನದಲ್ಲಿ ಅಂತ ಹೇಳಿದ್ರೆ ಮತ್ತೆ ಮುಂದುವರಿಸಿದ್ದು ನನ್ನ ಸೀನಿಯರ್ ಹಂತವನ್ನು ಮುಂದುವರಿಸಿದ್ದು ಪರ್ಕಳ ಸುರೇಖಾ ಭಟ್ ಇದಾರಲ್ಲ, ಅವರು ನನಗೆ ತುಂಬಾ ಚಂದ ಹೇಳ್ಕೊಟ್ಟಿದ್ರು. ನಾನಿಷ್ಟು ಬೆಳಿಲಿಕ್ಕೆ ಕಾರಣ ಅವರು ಕೂಡ ನನ್ನ ಗುರುಗಳಾದಂತಹ. ನೀವು ಈಗ ಜೂನಿಯರ್ ಮತ್ತೆ ಸೀನಿಯರ್ ಕಂಪ್ಲೀಟ್ ಮಾಡಿದ್ದೀರಿ, ವಿದ್ವತ್ತಿಗೆ ಇನ್ನು ಸ್ಟಾರ್ಟ್ ಮಾಡ್ಬೇಕು. ಈಗ ಅಷ್ಟೇ ಮಕ್ಕಳು ಸ್ಕೂಲಿಗೆ ಹೋದ್ರು, ಇನ್ನು ನಾನು ವಿದ್ವತ್ ಶಿಕ್ಷಣ ಈಚೆ ನೀವು ಹೇಳಿಕೊಡ್ತಾ ಇರೋದು ಕಂಪ್ಲೀಟ್ ಮಾಡ್ಬೋದು. ಹೌದು, ಆನಂದ ಪರಮಾನಂದ.
ಮೇಡಮ್, ಈಗ ಒಂದು ಸಂಗೀತಗಾರರಿಗಿರ್ಬೋದು, ಗಾಯಕರಿಗಿರ್ಬೋದು, ಅವರದೇ ಆದಂತಹ ನೆಚ್ಚಿನ ಹಾಡು ಅಂತ ಇರ್ತದೆ. ಸೊ ನಿಮ್ಮ ನೆಚ್ಚಿನ ಹಾಡು ಯಾವುದು? ನನ್ನ ನೆಚ್ಚಿನ ಹಾಡು ಅಂದ್ರೆ ನನಗೆ ಒಂದು ಕೇಳಿದ್ರೆ ಇದೇ ಆಗುದಿಲ್ಲ, ತುಂಬಾ ಉಂಟು ನನ್ನ ನೆಚ್ಚಿನ ಹಾಡು ಅಂತ. ನನಗೆ ಎಲ್ಲ ಹಾಡು ನೆಚ್ಚಿನ ಹಾಡು ತರನೇ. ಅದರಲ್ಲಿ ನನಗೆ ನಾನು ಜಾನಪದ ಗೀತೆಯನ್ನು ತುಂಬಾ ಇಷ್ಟಪಡ್ತೇನೆ. ಅದೇ ವೆರೈಟೀಸ್ ಆಫ್ ಸಾಂಗ್ಸ್ ಇದೆ ಅಲ್ಲ? ಹೌದು, ಜಾನಪದ ಗೀತೆ ಇರಬಹುದು, ಭಾವಗೀತೆ, ಫಿಲ್ಮ್ ಸಾಂಗ್, ಫಾಸ್ಟ್ ಸಾಂಗ್, ಮತ್ತೆ ಓಲ್ಡ್ ಸಾಂಗ್ ಕೆಲವರು ಇಷ್ಟಪಡ್ತಾರೆ. ಸೊ ಹಾಗೆ ನಿಮ್ಮ ನೆಚ್ಚಿನ ಹಾಡು ಯಾವುದು? ನನ್ನ ನೆಚ್ಚಿನ ಹಾಡು ಫೋಕ್ ಸಾಂಗ್. ಓಕೆ, ಫೋಕ್ ಸಾಂಗ್ ತುಂಬಾ ಇಷ್ಟ ನನಗೆ. ನನ್ನ ವಾಯ್ಸ್ ಗೆ ಅದು ತುಂಬಾ ಸೂಟ್ ಆಗ್ತದೆ. ಎಲ್ಲರೂ ಹೇಳ್ತಾರೆ ನಿನ್ನ ವಾಯ್ಸ್ ಗೆ ಹೇಳಿ ಮಾಡಿಸಿದ ವಾಯ್ಸ್ ಮರೆತಿ ನೀನ್ ಫೋಕ್ ಸಾಂಗ್ ಗೆ ಅಂತ ಎಲ್ಲರೂ ಹೇಳ್ತಾರೆ. ಅದೇ ಒಂದು ಎಲ್ಲಿಯಾದ್ರೂ ಒಂದು ಸ್ಟೇಜ್ಗೆ ಹೋಗ್ಬಾಗ ನೀವು ಪ್ರತಿ ಸಲ ಸ್ಟೇಜ್ಗೆ ಹಾಡ್ಲಿಕ್ಕೆಲ್ಲ ಹೋಗ್ತೀರಿ. ಸೊ ಹಾಡ್ಲಿಕ್ಕೆ ಹೋಗ್ಬೇಕಂತಾದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಸಾಂಗ್ ನಾನು ಈ ಹಾಡನ್ನು ಹಾಡೇ ಹಾಡ್ತೇನೆ ಪ್ರತಿ ಸ್ಟೇಜ್ ಅಲ್ಲಿ ಕೂಡ ಅನ್ನುವಂತ ಯಾವ್ದಾದ್ರು ಹಾಡಿದ್ಯಾ? ಅದು ಇದೆ ಫೋಕ್ ಸಾಂಗ್ ಅಲ್ಲಿ, ಸೋಜುಗಾದ ಸೋಜು ಮಲ್ಲಿಗೆ ಅಂತಲ್ಲ, ನನ್ನ ಫೇವರೇಟ್ ಸಾಂಗ್ ಅದು. ನಂದು ಕೂಡ ಫೇವರೇಟ್. ಹೌದಾ? ಸೊ ನಮ್ಗೋಸ್ಕರ ಈಗ ಒಂದ್ ಎರಡ್ ಮೂರ್ ಲೈನ್ ಹಾಡ್ತೀರಾ ವಿದೌಟ್ ಟ್ರ್ಯಾಕ್? ಹಾಡ್ತೇನೆ. ಮಾದೇವಾ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ವಾವ್, ಬ್ಯೂಟಿಫುಲ್, ತುಂಬಾನೇ ಖುಷಿ ಆಯ್ತು ಕೇಳಿ ನೀವು ಹಾಡು. ಧನ್ಯವಾದಗಳು. ವಿದೌಟ್ ಟ್ರ್ಯಾಕ್ ಅದು ಸಹ ತುಂಬಾ ಒಳ್ಳೆ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದುರತಿ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಹಾಸಿಗೆ ಚಂದ್ರ ಚಂದನ ಬಹುಬಂಧನ ಚುಂಬನ ಹೂವು ಹಾಸಿಗೆ ಚಂದ್ರ ಚಂದನ ಬಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರಳಗಳದಿ ತಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ
ವೀಕ್ಷಕರೇ, ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತದೆ. ಒಂದು ಸಣ್ಣ ವಿರಾಮದ ನಂತರ ನನ್ನ ಪ್ರೀತಿಯ ಹಾಡು ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಟ್ಪಾಡಿ ಆಯೋಜಿಸಿರುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಕಾವ್ಯ ಸೀತಾರಾಮ್ ಆಚಾರ್ಯ ಇವರು. ನಿಮಗೆ ಒಂದು ಯಾರು ಫೇವ್ರೇಟ್ ಸಿಂಗರ್, ನಿಮ್ಮದು ಫೇವ್ರೇಟ್ ಸಿಂಗರ್? ನನ್ನ ಫೇವ್ರೇಟ್ ಸಿಂಗರ್ ರಾಜೇಶ್ ಕೃಷ್ಣನ್ ಸರ್. ಓಕೆ, ಯಾಕೆ ತುಂಬ ಜನ ಸಿಂಗರ್ಸ್ ಇದ್ದಾರೆ, ಅವರನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿರೋದು? ಮೆಲೋಡಿ ಕಿಂಗ್ ಹೆಸರಲ್ಲೇ ಇದೆ. ಮತ್ತೆ ಎಸ್ ಪಿ ಬಿ ಸರ್, ಅವರು ದೇವ್ರಲ್ವಾ, ಸಂಗೀತ ಲೋಕಕ್ಕೆ ಅವರು ದೇವ್ರ ಅಂದ್ರೇನೆ ಅವರಲ್ವಾ, ಅವರೇ. ಹಾಗಾಗಿ ಅವರ ಹಾಡುಗಳನ್ನೆಲ್ಲ ಜಾಸ್ತಿ ತುಂಬಾ ಕೇಳ್ತಾ ಇರ್ತೀನಿ ಅವ್ರ ಹಾಡನ್ನ. ಹಾಗೇನೆ ಯಾವ್ದಾದ್ರು ಕಾಂಪಿಟೇಷನ್ಗಳಲ್ಲೆಲ್ಲ ನೀವು ಭಾಗವಹಿಸಿರ್ತೀರಾ? ಎಲ್ಲಿಯಾದ್ರೂ ಅವಾರ್ಡ್ಸ್ ಎಲ್ಲ ಸಿಕ್ಕಿದ್ದು ಏನಾದ್ರೂ ಇದೆಯಾ? ನಾನು ಸಣ್ಣ ವಯಸ್ಸಿನಿಂದನೂ ಕಾಂಪಿಟೇಷನ್ ಅಂದ್ರೆ ಕಾವ್ಯ ಅಂತ ಹೇಳೋರು ಎಲ್ಲರೂ. ನೀವು ಎಲ್ಲಿಯಾದ್ರೂ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರೈಸ್ ನಿಮ್ಗೆ ಅಂತ ಫಸ್ಟ್? ಹೌದು, ಪ್ರೈಸ್. ಮತ್ತೆ ಇದಕ್ಕೆ ಇನ್ನೊಬ್ರು ಮುಖ್ಯ ಗುರುಗಳಿದ್ದಾರೆ. ನನ್ನ ಸ್ಕೂಲಲ್ಲಿ ಇರುವಾಗ ರವಿ ಸರ್ ಅಂತ ಒಬ್ರು, ಅವರು ನನಗೆ ಪಾಠನೂ ಹೇಳ್ಕೊಡ್ತಾ ಇದ್ರು, ಈಚೆ ಕಾಂಪಿಟೇಷನ್ಸ್ಗೂ ಕರ್ಕೊಂಡು ಹೋಗ್ತಾ ಇದ್ರು. ಪ್ರತಿಭಾ ಕಾರಂಜಿಲಿ ನಾನು ಎಲ್ಲ ಕಾಂಪಿಟೇಷನ್ ಅಲ್ಲೂ ಗೆಲ್ಬೇಕು ಅಂದ್ರೆ ಒಂದಿದ್ರಲ್ಲಿ ಅವರು ತುಂಬಾ ಕಾರಣ, ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಹಾಸನ ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟ, ಅರಕಲ್ಗೂಡು ಎಲ್ಲದಕ್ಕೂ ಅವರು ಕರ್ಕೊಂಡು ಹೋಗಿ ನಮ್ಮನ್ನ ಪ್ರೋತ್ಸಾಹ ಕೊಟ್ಟಿದ್ರು. ತುಂಬಾ ಅವ್ರಿಗೆ ಈಗ ಧನ್ಯವಾದಗಳು ಹೇಳ್ತೀನಿ ತುಂಬಾ. ನಿಜವಾಗ್ಲೂ ಎಲ್ಲಿಯಾದ್ರೂ ಅವಾರ್ಡ್ ಸಿಕ್ಕಿದ್ದು ಏನಾದ್ರೂ ನೆನಪು? ಅವಾರ್ಡ್ ಅಂದ್ರೆ ತುಂಬಾ ಪ್ರೈಸ್ಗಳೆಲ್ಲ ಬಂದಿದೆ ನನಗೆ. ಪ್ರಶಸ್ತಿ ಪತ್ರ ಅಂತ ಅಮ್ಮ ಒಂದು ಇಷ್ಟು ಪ್ರಶಸ್ತಿ ಪತ್ರಗಳೊಂದು ಇದ್ರೆ ಫೈಲ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ ನನಗೆ, ತಗೊಂಡೋಗು ನಿನ್ ಮನೆಗೆ ಇಟ್ಕೋ ಅಂತ ಹೇಳಿ. ಮತ್ತೆ ಅಲ್ಲಿ ನನ್ನ ತಾಯಿ ಮನೇಲಿ ತುಂಬಾ ಉಂಟು ಪ್ರಶಸ್ತಿದು, ಮತ್ತೆ ಶೀಲ್ಡ್ಗಳು, ಮೆಡಲ್ಸ್ ಎಲ್ಲ ಇದೆ. ಜೋಪಾನನೆ ಪ್ರೈಸ್ಗಳನ್ನೆಲ್ಲ ಗೆದ್ದಿದ್ದೀರಾ ನಿಮ್ಗೆ. ಸೊ ಯಾವ್ದಂತ ಕೇಳುದಂತ ಗೊತ್ತಾಗಲ್ಲ. ಸೊ ರೀಸೆಂಟ್ ಆಗಿ ಯಾವ್ದಾದ್ರೂ ಅನುಭವ ಆಗಿರೋದು, ನೀವು ವಿನ್ ಆಗಿರೋದು ಇದೆಯಾ? ಈಗ ಒಂದು ವಾರದ ಹಿಂದೆ ವಾಯ್ಸ್ ಆಫ್ ಹೆಬ್ರಿ ಅಂತ ಒಂದು ಹೆಬ್ರಿಲ್ ಒಂದು ಆಯ್ತು, ಜೆಸಿಐ ಅಂತ, ಜೆಸಿಐ ಸಪ್ತಾಹ, ಅದರಲ್ಲಿ ವಾಯ್ಸ್ ಆಫ್ ಹೆಬ್ರಿಲಿ ಅದರಲ್ಲಿ ನನಗೆ ದ್ವಿತೀಯ ಬಹುಮಾನ ಸಿಕ್ಕಿದೆ. ಅಂದ್ರೆ ತುಂಬಾ ಒಳ್ಳೊಳ್ಳೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಇದ್ರು. ಹೇಗೆ ನೀವು ಸೆಲೆಕ್ಟ್ ಆದ್ರಿ, ಯಾವ ರೀತಿ ಅಲ್ಲಿ ಹೋಗಿ ಆಡಿಷನ್ ಏನಾದ್ರೂ ಇತ್ತ? ಅಂದ್ರೆ ಅದು ವಾಟ್ಸ್ಆಪ್ ಮುಖಾಂತರ ಹಾಡು ಹೇಳ್ಬೇಕು, ಹೇಳಿ ನಿಮ್ಮ ವಿಡಿಯೋ ವಿಡಿಯೋ ಸೆಂಡ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನನ್ನ ಸಿಸ್ಟರ್ ಒಬ್ರು ಪವಿತ್ರ ಅಕ್ಕ ಅಂತಿದ್ದಾರೆ, ಮತ್ತೆ ಪೂರ್ಣಿಮಾ ಜನಾರ್ದನ ಅಕ್ಕ, ಅವರು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಅವರು ನನಗೆ ಹೇಳಿದ್ರು ಇದನ್ನ
ಆಡಿಷನ್ ಕೊಡು ನೀನು ಮನೇಲೆ ಹೇಳುದಲ್ವಾ? ಹೌದು, ಮನೇಲೆ ಸೆಲೆಕ್ಟ್ ಆದ್ರೆ ಆಯ್ತು. ಹಂಗೆ ನಾನು ಸೆಲೆಕ್ಟ್ ಆದ್ರೆ ಸರಿ, ಇಲ್ದಿದ್ರೆ ತೊಂದ್ರೆ ಇಲ್ಲ, ಮನೇಲೆ ಹೇಳುದಲ್ವಾ ಅಂತ ಅನ್ಬಿಟ್ಟು ನಾನು ನನ್ಗೆ ಅದು ಸೆಲೆಕ್ಟ್ ಮಾಡ್ತಾರೆ ಅಲ್ಲಿ, ಮತ್ತೆ ಏನಿಲ್ಲ ಅಂತ ಅನ್ಕೊಂಡೆ. ಅಲ್ಲಿ ಹೋಗಿ ಹಾಡ್ಬೇಕು ಅದೆಲ್ಲ ಗೊತ್ತಿಲ್ಲ ನನ್ಗೆ, ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ. ಫಸ್ಟ್ ರೌಂಡ್ ಅಲ್ಲಿ ನೀವು ಮನೆಯಿಂದ ಸೆಲೆಕ್ಟ್ ಆದೆ ನಾನು. ಸೆಲೆಕ್ಟ್ ಫೋನ್ ಬಂತು ಅವ್ರದ್ದು, ನೀವು ಸೆಲೆಕ್ಟ್ ಆಗಿದ್ದೀರಾ ಮೇಡಮ್ ಬರ್ಬೇಕು ಅಂತ ಫೋನ್ ಬಂತು. ಮತ್ತೆ ನನ್ನ ಹಸ್ಬೆಂಡ್ ಅನ್ನ ಕೇಳಿದೆ ಅಂತ ಹೋಗುದಾ ಅಂತ. ಅವರು ಹಾ ಸರಿ ಆಯ್ತು, ಸೆಲೆಕ್ಟ್ ಮಾಡಿದಾರಲ್ವಾ, ಸಿಕ್ಕಿರೋ ಚಾನ್ಸ್ ಯಾಕೆ ಮಿಸ್ ಮಾಡ್ಕೊಳ್ತೀಯಾ, ಸರಿ ಆಯ್ತು ಅಂತ ಅವರು ಕರ್ಕೊಂಡು ಹೋದ್ರು ನನ್ನ. ಅಲ್ಲಿ ಹೋಗಿ ಹಾಡಿದೆ. ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು? ಅಲ್ಲಿ ಒಟ್ಟು 15 ಜನ ಸೆಲೆಕ್ಟ್ ಆಗಿದ್ರು ಫೈನಲಿಗೆ. ಅದರಲ್ಲಿ ಎಲ್ಲರೂ ಒಳ್ಳೆ ಒಳ್ಳೆ ಹಾಡು ಹಾಡಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ ಎಲ್ಲರ ಹಾಡನ್ನು ಕೇಳಿ. ಅದರಲ್ಲಿ ನನಗೆ ದ್ವಿತೀಯ ಬಹುಮಾನ ಸಿಕ್ತು. ವೆರಿ ನೈಸ್. ಚಿತ್ರಗೀತೆ ಮೌರ್ಯ ಪಿಚ್ಚರ್ ಎನಿಸದ್ದು ಅಲ್ವಾ? ನೀವು ಎನಿಸದೇ ಇರೋದು ಕಳಿಸಿದ್ರೆ ಎಷ್ಟೊಂದು ಕಳಿಸಿದೆ ಅಷ್ಟೇ. ಅವರು ನನ್ನನ್ನ ಸೆಲೆಕ್ಟ್ ಮಾಡೋಷ್ಟು ಯಾವತ್ತು ಅವಕಾಶವನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತೇಳಿ, ಯಾಕಂದ್ರೆ ಎಲ್ಲಿ ಯಾವಾಗ ಏನಾಗ್ತದೆ ಯಾವ ಅವಕಾಶ ಸಿಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸೊ ಹಾಗೆ ರೀಸೆಂಟ್ ಆಗಿ ನೀವು ಅದರಲ್ಲಿ ವಿನ್ನರ್ ಆಗಿದ್ದೀನಿ. ವೆರಿ ನೈಸ್. Thank you.
ಅದರಲ್ಲಿ ಸೆಲೆಕ್ಟ್ ಆದ್ರಿ, ಸೆಲೆಕ್ಟ್ ಆಗಿ ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ನೀವು ಹಾಡಲಿಕ್ಕೆ? ನಾನು ಸೆಲೆಕ್ಟ್ ಕಳಿಸಿದಾಗ ನಾನು ನಗುವ ನಯನ ಓಕೆ ಹಾಡನ್ನು ಹಾಡಿದೆ. ಓಕೆ, ನೀವು ವಿಡಿಯೋ ಕಳಿಸುವಾಗ ನಗುವ ನಯನ ಹಾಡನ್ನು ಕಳಿಸಿದೆ. ಮತ್ತೆ ಅಲ್ಲಿ ನಾನು ಹಾಡಿರುವಂತಹ ಹಾಡು ಮೌರ್ಯ ಚಿತ್ರದ ಉಸಿರಾಗುವೆ ಹಸಿರಾಗುವೆ ಹಾಡನ್ನು, ನನ್ನ ತುಂಬಾ ಇಷ್ಟದ ಹಾಡದು, ಅದಕ್ಕೆ ಅದನ್ನ ಹಾಡಿ. ಅಲ್ಲಿ ಒಂದೇ ರೌಂಡ್ ಇತ್ತು ನಿಮಗೆ, ಮತ್ತೆ ಸೆಕೆಂಡ್ ರೌಂಡ್ ಹಾಗೆಲ್ಲ ಇರಲಿಲ್ಲ? ಇಲ್ಲ ಇಲ್ಲ, ಡೈರೆಕ್ಟ್ 15 ಜನಕ್ಕೆ, ಡೈರೆಕ್ಟ್ 15 ಜನಕ್ಕೆ ಒಂದು ರೌಂಡ್ ಮಾತ್ರ, ಅದರಲ್ಲಿ ನನಗೆ ಆಗಿರೋದು. ಹಾಗೇನೆ ಇವಾಗ ಈ ಒಂದು ಸೋಷಲ್ ಮೀಡಿಯಾ, ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈಗ ಒಂದು ಕಲಾವಿದರಿಗೆ ಅವರ ಒಂದು ಟ್ಯಾಲೆಂಟ್ ಅನ್ನು ತೋರಿಸುವಂತದ್ದು ಇವಾಗೆಲ್ಲ ಸೋಷಲ್ ಮೀಡಿಯಾ, ಮೊದಲೆಲ್ಲ ಇದೆಲ್ಲ ಇರಲಿಲ್ಲ. ಸೊ ಇದರ ಬಗ್ಗೆ ನೀವೇನು ಮಾತನಾಡ್ತೀರಾ? ಸೋಷಲ್ ಮೀಡಿಯಾ ಈ ಕಡೆ ಒಳ್ಳೇದಾ? ಹೌದು, ನಾನು ತುಂಬಾ ಯೂಸ್ ಮಾಡ್ಕೊಳ್ತೇನೆ, ತುಂಬಾ ಯೂಸ್ ಮಾಡ್ಕೊಳ್ತೇನೆ. ಇತ್ತೀಚೆಗೆ ಫೇಸ್ಬುಕ್ ಲೈವ್ ಅಲ್ಲಿಯೂ ಸಹ ಒಂದು ಪ್ರೋಗ್ರಾಮ್ ಮಾಡಿದ್ರು. ಹಾ, ಜಯಶ್ರೀ ಅರವಿಂದ್ ಮೇಡಮ್ ಇದ್ದಾರೆ, ಅವರು ಒಂದು ಪ್ರೋಗ್ರಾಮ್ ಇದೆ, ಅದರಲ್ಲಿಯೂ ಹಾಡನ್ನು. ಕಾಂಪಿಟೇಷನ್ ಯಾವ ರೀತಿ? ಅದು ಕಾಂಪಿಟೇಷನ್ ಅಲ್ಲ, ಸುಮಾರು ಲೈವ್ ಪ್ರೋಗ್ರಾಮ್. ಸುಮಾರು ಪಿ ಕಾಳಿಂಗರಾವ್ ಅವರ ನಿತ್ಯ ಗಾಯನೋತ್ಸವ, ಇದರಲ್ಲಿ ಜಯಶ್ರೀ ಅರವಿಂದ್ ಮೇಡಮ್ ಅವರು ನನಗೆ ಹಾಡು ಅಂತ ಹೇಳಿದರು. ಹಾಗಾಗಿ ನಾನು ಮತ್ತೆ ನನ್ನ ಮಗಳು ಇಬ್ರು ಸಹ ಫೇಸ್ಬುಕ್ ಲೈವ್ ಅಲ್ಲಿ, ನನ್ನ ಮಗಳು ಕೂಡ ತುಂಬಾ ಒಳ್ಳೆ ಹಾಡ್ತಾಳೆ. ಅವಳು ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್. ನನ್ನ ಮಗ ಸಮೇತ ಹಾಡ್ತಾನೆ, ಎಲ್ ಕೆ ಜಿ ಅವನು. ಮೊನ್ನೆ ಸೋಜುಗಾದ ಸುಜುಮಲ್ಲಿಗೆ ಹಾಡಿ ಅವನಿಗೆ ಪ್ರೈಸ್ ಬಂದಿದೆ. ವೆರಿ ನೈಸ್. ಅಂದ್ರೆ ತಾಯಿ ಅಂದ್ರೆ ಸಿಂಗರ್ ಅಂದ ತಕ್ಷಣ ಮಕ್ಕಳು ಕೂಡ ಸಿಂಗರ್ ಆಗ್ಲೇಬೇಕು. ಓಕೆ, ಹಾಗೆ ನೀ ಕೊಳಲು ಇದನ್ನೆಲ್ಲ ನೀವ್ ಎಲ್ಲಿ ಕಲ್ತ್ರಿ? ಕೊಳಲು ನುಡಿಸೋದು ಇರ್ಬೋದು, ವೀಣೆ, ಇದನ್ನೆಲ್ಲ ಹೇಗೆ ಕಲ್ತ್ರಿ? ಅದು ನನ್ನ ಸಣ್ಣ ವಯಸ್ಸಿನಲ್ಲೇ ಕಲ್ತಿದ್ದು, ಅದು ಮದುವೆ ಮೊದಲೇ ಕಲ್ತಿದ್ದು. ಕ್ಲಾಸಿಗೆ ಹೋಗಿ ಕಲ್ತಿದ್ದು ಅಂದ್ರೆ ಕ್ಲಾಸಿಗೆ ನಂದು ವೀಣೆ ಜೂನಿಯರ್ ಎಲ್ಲ ಆಗಿದೆ, ವೀಣೆ ಸೀನಿಯರ್ ಮಾಡ್ಬೇಕಿನ್ನು. ಅವರು ಒಬ್ರು ಬ್ಲೈಂಡ್ ಟೀಚರ್ ನನಗೆ. ಹೌದಾ? ಬ್ಲೈಂಡ್ ಮಾಸ್ಟರ್ ವೆಂಕಟ ಸುಬ್ಬಯ್ಯ ಅಂತ, ಹಾಸನದಲ್ಲಿ, ಹಾಸನಿಂದ. ಬಟ್ ಅವ್ರು ಬ್ಲೈಂಡ್ ಆಗಿ ಹೇಗೆ ಪ್ಲೇ ಮಾಡ್ತಾರೆ ವೀಣೆ? ಅವ್ರು ತುಂಬಾ ಒಳ್ಳೆ ಪ್ಲೇ ಮಾಡ್ತಾರೆ, ಅದು ಗಾಡ್ ಗಿಫ್ಟ್ ಅಂತಾರಲ್ಲ, ಸರಸ್ವತಿ ಅವ್ರಿಗೆ ಒಲ್ದು ಬಿಟ್ಟಿದ್ದಾಳೆ ಅಷ್ಟು. ಅವರು ನಾನು ಫಸ್ಟ್ ಹೋಗುವಾಗ ಇದೆಲ್ಲ ಕಲೀಲಿಕ್ಕೆ ಆಗುದಿಲ್ಲಮ್ಮ, ಇದೆಲ್ಲ ರಾಜವಿದ್ಯೆ, ಅಷ್ಟು ಸುಲಭವಾಗಿ ಬರುದಿಲ್ಲ ಯಾರಿಗೂ, ನಿನ್ಗಿನ್ನು ಸಣ್ಣ ವಯಸ್ಸು, ಕಲೀಲಿಕ್ಕೆ ಆಗುದಿಲ್ಲ. ನಾನು ಒಂದು 7th ಅಲ್ಲಿ ನಾನು ಹೋಗಿದ್ದು, 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಅಲ್ಲಿಗೆ ಹೋದೆ. ಅವರು ಇದೆಲ್ಲ ಕಲೀಲಿಕ್ಕೆ ಕಷ್ಟ ಅಮ್ಮ ಅಂತೆಲ್ಲ ಹೇಳಿದ್ರು. ಇಲ್ಲ ಗುರುಗಳೇ, ನೀವು ಹೇಳ್ಕೊಡಿ, ನಾನು ನೋಡ್ತೇನೆ, ನಾನು ಕಲಿತೇನೆ ಕಲಿತೇನೆ ಹೇಳ್ದೆ. ಅವ್ರಿಗೆ ಆಗ್ಲೇ 75 ವರ್ಷ ಆಗಿತ್ತು ಅವರಿಗೆ. ಹೇಳ್ಕೊಟ್ರು, ಅದನ್ನ ಕಲ್ತು ನನ್ಗೆ ಜೂನಿಯರ್ ಹಂತವನ್ನ ಇದ್ ಮಾಡಿದೆ, ಎಕ್ಸಾಮ್ ಮಾಡಿದೆ, ಪಾಸ್ ಆಯ್ತು. ಅವರಿಗೆ ಭಾರಿ ಖುಷಿ ಆಯ್ತು. ಅವ್ರು ಹೇಳಿದ್ರು, ಲಾಸ್ಟಿಗೆ ಒಂದ್ ಮಾತು ಹೇಳಿದ್ರು, ಅಮ್ಮ ನಾನು ಬದುಕಿದ್ರೆ ನಿನಗೆ ಸೀನಿಯರು ಹೇಳ್ಕೊಡ್ತೀನಮ್ಮ ಅಂತ ಹೇಳಿದ್ರು. ಅವ್ರಿಗೆ ತುಂಬಾ ಹುಷಾರ್ ತಪ್ಪಿತು, ಮತ್ತೆ ಅವ್ರು ಮತ್ತೆ ತೀರ್ಕೊಂಡ್ರು. ಅವ್ರ ನೆನಪಿಗಾಗಿ ಅವ್ರ ವೀಣೆನ ತಗೊಂಡ್ ಬಂದೆ ನಾನು ಮನೆಗೆ, ನನ್ನ ವೀಣೆನ ಅಲ್ಲಿಟ್ಟು ಅವ್ರ ವೀಣೆಯನ್ನ, ನನ್ಗೆ ಅವ್ರು ಮುಟ್ಟಿರೋ ಕೈಗಳನ್ನ ನಾನು ನುಡಿಸ್ಬೇಕು ಅಂತ ಅವ್ರ ವೀಣೆನ ನಾನು ತಗೊಂಡ್ ಬಂದೆ ನನ್ನ ಮನೆಗೆ. ಅದರಲ್ಲೇ ನಾನು ಅಭ್ಯಾಸ ಮಾಡ್ತೇನೆ. ಅಂದ್ರೆ ನನಗೆ ಬೇಸಿಕ್ ಟಚ್ ಇರೋದ್ರಿಂದ ಅದನ್ನ ನಾನಿವಾಗ ನಿಧಾನವಾಗಿ ಹಾಡೆಲ್ಲ ನುಡಿಸ್ಲಿಕ್ಕೆ ನೀವೇ ಟ್ರೈ ಮಾಡಿ, ನಾನೇ ಟ್ರೈ ಮಾಡುದು. ಈಗ ನನಗೆ ಯಾವ ಕ್ಲಾಸಿಗೆ ಹೋಗ್ತಿಲ್ಲ ನನಗೆ, ಯಾಕಂದ್ರೆ ಇವಾಗ ಎಲ್ಲ ಯೂಟ್ಯೂಬ್ ಇರ್ಬೋದು, ನಮ್ಗೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ತುಂಬಾ ಫೆಸಿಲಿಟಿಗಳಿವೆ. ಅದನ್ನೆಲ್ಲ ಸ್ವಲ್ಪ ಟಚ್ ಇದ್ರೆ ನಾವು ಹೇಗೆ ಬೇಕಾದ್ರೂ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಹೌದು, ನನಗೆ ಕೊಳಲು ಅದೇ ರೀತಿ, ಕೊಳಲು ಅದೇ ರೀತಿ. ಅವ್ರು ಶ್ರೀನಿವಾಸ ಸರ್ ಅಂತ ಒಬ್ರು, ಅಲ್ಲೇ ನಮ್ಮ ರಾಮನಾಥ್ಪುರದಲ್ಲಿ ಇರೋದು ಅವರು. ಅವ್ರ ಹತ್ರ ನಾನು ಕಲಿತಾ ಇದ್ದೆ, ಸುಮಾರು ದಿನ ಹೋದೆ ಅವ್ರ ಹತ್ರನೂ. ನನ್ಗೆ ಜೂನಿಯರ್ ಕಟ್ಲಿಲ್ಲ, ನನ್ಗೆ ಕಾರಣಾಂತರದಿಂದ ಕಟ್ಲಿಕ್ಕೆ ಆಗ್ಲಿಲ್ಲ.
ಈ ಕಡೆ ಸ್ಕೂಲು ವೀಣೆ ಸಂಗೀತ ಅಂತ ಅನ್ಕೊಂಡು ಅಲ್ಲೇ ಬ್ಯುಸಿ ಆಗೋದೆ, ಸ್ವಲ್ಪ ಪ್ರೋಗ್ರಾಮ್ಸ್ ಅದು ಇದು ಅಂತ. ಹಾಗಾಗಿ ಬೇಸಿಕ್ ಟಚ್ ಗೊತ್ತುಂಟು ಅದು, ಹಾಗಾಗಿ ಬೇಸಿಕ್ ಅಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ನುಡಿಸ್ಲಿಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತದೆ ಇವಾಗ ನುಡಿಸ್ತೇನೆ ಸಾಂಗ್ಸ್ ಎಲ್ಲ ನುಡಿಸ್ತೇನೆ. ನಿಮ್ಗೆ ಈ ಒಂದು ಸಂಗೀತ ಫೀಲ್ಡ್ ಅಲ್ಲಿ ಯಾವತ್ತಾದ್ರೂ ಒಂದು ಬೇಜಾರಾಗಿರುವಂತಹ ಘಟನೆ ಏನಾದ್ರೂ ಇದೆಯಾ? ಬೇಜಾರಾಗಿರುವಂಥದ್ದು ಅಂದರೆ ವಾಯ್ಸ್ ಆಫ್ ಉಡುಪಿಯಲ್ಲಿ, ವಾಯ್ಸ್ ಆಫ್ ಉಡುಪಿಯಲ್ಲಿ ನಾನು ಹಾಡು ಹೇಳಿದೆ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಹಾಡು ಉಂಟಲ್ಲ ಅದು ಹೇಳಿದೆ. ಅದು ಹೇಳಿದಾಗ ನನ್ನನ್ನು ಫಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಲಿಲ್ಲ, ಆಯಿತಾ? ಬೇರೆ ಬೇರೆ ಯಾರ್ಯಾರನ್ನು ಹಿಂದಿ ಹಾಡಿದವರು ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದರು. ನನಗೆ ಏನೂ ತಪ್ಪಿರಲಿಲ್ಲ ಅದರಲ್ಲಿ, ಸೆಲೆಕ್ಟ್ ಮಾಡಲಿಲ್ಲ. ಅದು ತುಂಬ ಮನಸ್ಸಿಗೆ ಬೇಜಾರಾಯಿತು, ಯಾರು ಕಲೆಗೆ ಬೆಲೆ ಕೊಡೋದಿಲ್ಲಲ್ಲ ಇಲ್ಲಿ. ನಾನು ಆವಾಗಲಿಂದ ನಾನು ಯಾರೇ ಹೇಳಿದ್ರು ಒಂದು ಇದ್ರದ್ದು ಕಾಂಪಿಟೇಷನ್ ಸರಿಗಮಪ್ಪಗೆ ಆಡಿಷನ್ಗೆ ಹೋಗಿ ಅಲ್ಲಿಗೆ ಹೋಗಿ, ನಾನು ಎಲ್ಲೂ ಹೋಗ್ತಿರ್ಲಿಲ್ಲ. ಬೇಡ, ನನ್ನನ್ನು ಗುರುತಿಸೋರು ನನಗೆ ನನ್ನ ಫ್ರೆಂಡ್ ಸರ್ಕಲ್ಲು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ, ಅವರೆಲ್ಲ ನನ್ನನ್ನು ಗುರುತಿಸ್ತಾರೆ. ಮತ್ತು ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಕಾವ್ಯಶ್ರೀ ಆಚಾರ್ಯ ಅಂತ ಯೂಟ್ಯೂಬ್ ಚಾನಲ್, ಅದರಲ್ಲಿ ಎಲ್ಲ ಥರದ ನಾನು ಸಾಂಗ್ಸ್ ಎಲ್ಲ ಹಾಕ್ತಾ ಇರ್ತೇನೆ, ಹಾಡುಗಳನ್ನು ಹಾಕ್ತಾ ಇರ್ತೀನಿ. ಸಾಕು, ನನಗೆ ಅದರಲ್ಲೇ ಸಾಕು ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಇದು ವಾಯ್ಸ್ ಆಫ್ ಹೆಬ್ರಿದು ಬಂತು. ವಾಯ್ಸ್ ಆಫ್ ಹೆಬ್ರಿ ಬಂದಾಗ ನನಗೆ ಮನೇಲೇ ಕುತ್ಕೊಂಡು ಹಾಡೋದಲ್ವಾ, ಹಾಗಾಗಿ ಹಾಡು ಕಳಿಸುವ ಅಂತ ಅನಿಸಿ ಅವರು ನನಗೆ ಸೆಲೆಕ್ಟ್ ಮಾಡಿ ನನಗೆ ಸೆಲೆಕ್ಟ್ ಆದೆ. ತುಂಬ ಖುಷಿ ಆಯಿತು ನನಗಂತೂ. ಈಗ ಅನ್ಕೊಳ್ತಾ ಇದ್ದೀನಿ ಇನ್ನು ಯಾವ ಚಾನ್ಸನ್ನು ಬಿಡಬಾರ್ದು. ಓಕೆ, ಎಸ್. ಹಾಗೆಯೇ ಈ ಒಂದು ಫೀಲ್ಡಲ್ಲಿ ತುಂಬ ಖುಷಿಯಾದಂತಹ ಘಟನೆ, ತುಂಬ ಖುಷಿಯಾದಂತಹ ಘಟನೆ ಅಂದರೆ ಅದೇ ನನಗೆ ಸ್ಕೂಲ್ ವಯಸ್ಸಲ್ಲೂ ಅಷ್ಟೇ ಮತ್ತು ಇವಾಗನೂ ಅಷ್ಟೇ ಎಲ್ಲ ಕಡೆ ನನಗೆ ಒಳ್ಳೆ ಥರದ ಕಮೆಂಟ್ಸ್ ಸಿಗ್ತಾ ಇದೆ ಜನರಿಂದ, ಎಲ್ಲ ಥರ ಎಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ ನನಗೆ ಜನರೆಲ್ಲರೂ. ಜನರ ಮನಸ್ಸನ್ನು ಗೆಲ್ಲುವುದೇ ತುಂಬ ಕಷ್ಟ, ಗೆದ್ದಿದ್ದೀರಾ? ಹೌದು ಹೌದು. ಮತ್ತೆ ಮೊನ್ನೆ ನನಗೆ ತುಂಬ ಖುಷಿಯಾದಂಥ ಘಟನೆ ಅಂದರೆ ನನಗೆ ಟೀಚರ್ಸ್ ಡೇ ಅಲ್ಲಿ ಮೊನ್ನೆ ಎಲ್ಲ ಮಕ್ಕಳು ನನಗೆ ತುಂಬ ಇಷ್ಟಪಟ್ಟು, ಮತ್ತೆ ಒಬ್ಬಳು ಹುಡುಗಿ ನಾನು ಒಂದು ಚಿತ್ರ ಮಾಡಿ ಇದ್ರದ್ದು ಒಂದು ಹುಡುಗಿ ಗಿಟಾರ್ ಹಿಡ್ಕೊಂಡಿರೋ ಚಿತ್ರನ ನನಗೆ ಅವಳ ಕೈಯಾರೆ ಬಿಡಿಸಿ ಅದಕ್ಕೆ ಫ್ರೇಮ್ ಹಾಕಿ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಎಲ್ಲ ಹೇಳಿ. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ? ವೀಕ್ಷಕರಿಗೆ ಅಂದರೆ ಎಲ್ಲರೂ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ, ಕಲಾವಿದರಿಗೆ ಗೌರವ ಕೊಡಿ, ಕಲೆಗೆ ಬೆಲೆ ಕೊಡಿ ಅಂತ ಹೇಳ್ತೇನೆ. ಧನ್ಯವಾದ. ಎಸ್ ಮೇಡಮ್, ತಮ್ಮ ಈ ಒಂದು ಅಮೂಲ್ಯವಾದಂತಹ ಈ ಸಮಯವನ್ನು ಇವತ್ತಿನ ದಿನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ನನ್ನನ್ನು ಕರೆಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕಾವ್ಯ ಸೀತಾರಾಮ್ ಆಚಾರ್ಯ ಅವರು ಬಂದಿದ್ದರು, ಅವರನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯಿಸಿದೆವು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅದ್ಭುತ ಗಾಯಕರನ್ನು ಪರಿಚಯಿಸುತ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಸ್ಪಂದನ. ನನ್ನ ಪ್ರೀತಿಯ ಹಾಡು